ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕನ್ನಡವೆಂದರೆ ಕರ್ನಾಟಕವೆಂದರೆ ಕೇವಲ ಕರೆವ ಹೆಸರಲ್ಲ, ಬರೆವ ಬರವಣಿಗೆಯಲ್ಲ, ಕೂಗಿದಾಗ ಪ್ರತಿಧ್ವನಿಸುವ ಸಿಂಹ ಗರ್ಜನೆ. ಕನ್ನಡವೆಂದರೆ ಭಾವೈಕ್ಯತೆಯ ಸಂಕೇತ, ಅದು ಸಂಸ್ಕೃತಿಯ ದಿಬ್ಬಣ. ಇಡೀ ಪ್ರಪಂಚ ವ್ಯಾಪ್ತಿಯಲ್ಲಿ ನಮ್ಮ ಲಿಪಿಯನ್ನ ಎಲ್ಲ ಲಿಪಿಗಳ ರಾಣಿ ಎಂದೇ ಕರೆಯುತ್ತಾರೆ. 2000 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸವನ್ನ ಹೊಂದಿರುವ ಭಾಷೆಯನ್ನ ಹಾಡಿ ಮುಗಿಸುವ ಧ್ವನಿಯಲ್ಲ, ಅದು ಭಾವೈಕ್ಯತೆಯ ಸಂಕೇತ, ಕಲೆ ಸಾಹಿತ್ಯ ಸಂಪ್ರದಾಯಗಳ ಹೆಮ್ಮೆ ಹಾಗೂ ಋಷಿ ಸಂತರುಗಳ ಮಹಾಮನೆಯ ಪ್ರತೀಕ. ನಮಸ್ಕಾರ. ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ. 2000 ವರ್ಷಗಳ ಇತಿಹಾಸ ಇರಬಹುದು ನಮ್ಮ ಭಾಷೆಗೆ. ಹಾಲನ ಗತ ಸಪ್ತಪತಿ ಇಂದ ಹಿಡಿದು ಹಲ್ಮಿಡಿಯ ಶಾಸನ, ಬಾದಾಮಿಯ ಕಪ್ಪೆ, ಆರ್ಯಭಟ್ಟನ ಶಾಸನದಲ್ಲಿ 9ನೇ ಶತಮಾನದ ರಾಷ್ಟ್ರಕೂಟ ತೊರೆ ಅಮೋಘ ವರ್ಷ ನೃಪತುಂಗನ ಕವಿರಾಜ ಮಾರ್ಗ, 10ನೇ ಶತಮಾನದಲ್ಲಿ ಜೈನ ಕವಿಗಳು, 12ನೇ ಶತಮಾನದಲ್ಲಿ ವಚನಗಾರರು, 15ನೇ ಶತಮಾನದಲ್ಲಿ ದಾಸರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಸಿವಿಲ್ ಇಂಜಿನಿಯರು, ಡಾಕ್ಟರು, ಹೆಡ್ ಮಾಸ್ಟರು, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನೋಡು 186 ಜನ, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನೋಡು 186 ಜನ ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲವರೇ, ನಮ್ಮಲ್ಲೇ ಆರವರೇ ಆಶಾ ಭೋಸ್ಲೆ, ಲತಾ ಮಂಗೇಶ್ಕರು, ಗಾಂಧೀಜಿ, ಇನ್ನೊಬ್ರು ಮತ್ತೊಬ್ರು, ಒಂದು 186 ಜನರಲ್ಲಿ ನಮ್ಮಲ್ಲೇ ಅವರೇ ಒಂದು 20-30 ಜನ. ಯಾರು? ಆಶಾ ಭೋಸ್ಲೆ, ಲತಾ ಮಂಗೇಶ್ಕರು, ಮತ್ತೊಬ್ರು ಗಾಂಧೀಜಿ ಅವರು, ಇವರೆಲ್ಲ ಅವರೇ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ. ಇನ್ನೊಬ್ರು ಅವರೇ ನೋಡೋಣ ಹೇಳಿ, ದಿನಾ ನೆನ್ಸ್ಕೋಬೇಕಾದವ್ರೊಬ್ಬರವರೇ ನೋಡೋಣ ಯಾರು ಹೇಳಿ ಹೇಳೋ. ವಿಶ್ವೇಶ್ವರಯ್ಯನವರು ಚಪ್ಪಾಳೆ ಹೊಡಿರಿ ನೋಡೋಣ. ನಾಗಪ್ಪ ಅವರು, ನೀವು ತಾಯಿಗೆ ತಂದೆಗೆ ಸೇವೆ ಇದೆಯಲ್ಲ. ಕೊನೆಯಲ್ಲಿ ಅಪ್ಪ ಇವತ್ತು ಇಲ್ಲಿರ್ತೀಯ, ನಾಳೆ ಮಲೇಷ್ಯಾದಲ್ಲಿ ಇರ್ತೀಯ, ನಾಳೆ ಆಗಲೇ ಕಾಶಿಲಿ ಇರ್ತೀಯ, ಇನ್ನಂಥವಿರ್ತೀಯಾ, ಎಂಥ ಯೋಗನಪ್ಪ ಅಂತ ನಮ್ಮ ತಂದೆ ನನ್ನನ್ನು ಆಶೀರ್ವದಿಸಿದ್ರು. ಒಂದ್ಸರಿ ಚಪ್ಪಾಳೆ ತಟ್ಟೆ. ಮತ್ತೆ ಹುಟ್ಟಿ ಬರಲು ನೀರು ಎದ್ದ ಕರುಳು ನೋಯದಿರಲೋ, ಮತ್ತೆ ಹುಟ್ಟಿ ಬರಲು ನೀನು ಎದ್ದ ಕರುಳು ನೋಯದಿರಲು, ಎತ್ತ ತಾಯರುಣವ ತೀರಿಸೋ. ಮಣ್ಣಾಗುತ್ತವ್ರೆ ಮಚ್ಚು ಕೊಡ್ಲಿ ಮಸ್ಕೊಂಡೋಗಿ ಕೊಚ್ಚಾಕುತ್ತವ್ರೆ. ಎಷ್ಟೋ ಜನರು ಹೆಣ್ಣಿಗಾಗಿ ಮಣ್ಣಾಗುತ್ತವ್ರೆ ಮಚ್ಚು ಕೊಡ್ಲಿ ಮಸ್ಕೊಂಡೋಗಿ ಕೊಚ್ಚಾಕುತ್ತವ್ರೆ. ಮನೆ ಮಠ ಕಲ್ತು ಕೆಲವರು ಬೀದಿಲಿ ಬಿದ್ದವ್ರೆ, ಹೆಚ್ಚು ಕಡಿಮೆ ಮಾಡ್ಕೊಂಡು ಕೆಲವರು ಹುಚ್ಚಿರಾಗವ್ರೆ. ಅವಳು ಒನಕು ಯಾರ ನೋಡಿ ಮೋಸ ಹೋಗ್ಬಾಡ್ರೋ, ಅವಳು ಬಿಕ್ಕ ಬಿನ್ನಾಣ ನೋಡಿ ಮಂಕ ಆಗ್ಬಿಡ್ಬಾಡ್ರೋ.
ನಿಮ್ಮ ಅಕ್ಕನ ಮಗಳು ಕಪ್ಪಾಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಾನಪದ ಕಲಾವಿದ ಆಲೂರು ನಾಗಪ್ಪ. ಅದ್ರ ಬಗ್ಗೆ ಸರ್, ಜಾನಪದ ಬಗ್ಗೆ ಹೇಳೋದಾದರೆ ಮೂಲ ರಂಗಗೀತೆಗಳು ಅದರಿಂದ ಬಂದತ್ತೆ ಇವತ್ತು ಚಲನಚಿತ್ರ ಮಾಧ್ಯಮಕ್ಕೆ ಬಂದಿರೋದು. ಎಲ್ಲ ಹಾಡುಗಳ ಮೂಲ ಜಾನಪದ. ಯಾವುದೇ ಅಳಿಸಿ ಹೋದರೂ ಕೂಡ ಪಾಶ್ಚಿಮಾತ್ಯ ಏನು ಸಂಸ್ಕೃತಿ ಇವಾಗ ಬೆಳೀತಾ ಇದೆ ಮಕ್ಕಳಲ್ಲಿ ಅದು ನಶಿಸ್ಬೇಕು. ಇವರೇ ಜಾನಪದದ ಸೊಗಡು ಇನ್ನೂ ಸಾವಿರ ವರ್ಷ ಆದರೂ ಕೂಡ ಅದು ಅವಸಾನದ ಅಂಚಿಗೆ ಬರಲ್ಲ. ಅಷ್ಟು ಖುಷಿ ಆಯಿತು ಅಂದರೆ ನನಗೆ ನನ್ನ ವೇಳೆ ಇವತ್ತು ನನ್ನ ವೇಳೆಯನ್ನು ಯಾರು ಕಿತ್ಕೊಂಬರ್ದಿವ್ರೆ, ಇವತ್ತು ನನ್ನ ವೇಳೆಯನ್ನು ನಾನು ಮುಡುಪಾಗಿಟ್ಟಿರೋದು ಇವರೇ, ಈ ಕಾಲೇಜಿನ ಮಕ್ಕಳಿಗೆ ಇಟ್ಟಿದ್ದೀನಿ. ಒಂದು ಅರ್ಧ ದಿನ ಅಂದಾಗ ಆನಂದ ಆಗ್ತದೆ. ಏನಾಗ್ತಾ ಇದೆ ಅಳಿಸೋಗಲ್ಲ. ಅರ್ಥ ಆಯ್ತು ನಿಮಗೆ? ಕನ್ನಡದ ಭಾಷೆ ಯಾವುದೇ ಕಾರಣಕ್ಕೂ ಇವರೇ ಅಳಿಸೋಗಲ್ಲ. ಅರ್ಥ ಆಯ್ತು ನಿಮಗೆ? ಇದು ಉಳಿತದೆ. ಅದನ್ನು ನಾವು ಬೆಳೆಸ್ತೀವಿ, ನಾವು ಬೆಳೆಸ್ತೀವಿ ಅಂತ ಹೇಳ್ಕೊಳೋದಲ್ಲ. ವರ್ಷವೆಲ್ಲ ಪೂರ್ತಿ ಇನ್ನು ಮುಂದೆ ಇವರೇ ರಾಜ್ಯೋತ್ಸವ ಮಾಡ್ತೀವಿ ಅಂತ ಏಪ್ರಿಲ್ಲು ಮೇನಲ್ಲೂ ಬರ್ತದೆ ನೋಡಿ. ಸುಮ್ಮನೆ ಈಗ ಕಾಳಜಿ ಕಮ್ಮಿ ಆಗಿದ್ರು ಅವ್ರು ನಾವು ತಯಾರು ಮಾಡಿ ಬಿಡಬೇಕು. ಇವರೇ ಏನು ಜಾನಪದನ ಹೆಂಗಾಡೋದು ಏನು ಮಾಡೋದು ಇನ್ನೊಂದು ಒಬ್ಬರಿಂದ ಒಬ್ಬರಿಗೆ ಅದು ಹೋಗಿ ಹಂಗೆ ಉಳಿಯೋಂಥದ್ದು ಏನಾದರೂ ಮಾಡೋವಂಥವ್ರಿದ್ದಾಗ ಜಾನಪದ ಭಾಷೆಯನ್ನು ಜಾನಪದದ ಒಂದು ಇದನ್ನು ಕಾಲೇಜುಗಳಲ್ಲಿ ಮತ್ತು ಹೈಸ್ಕೂಲ್ಗಳಲ್ಲಿ ಕನ್ನಡ ರಾಜ್ಯೋತ್ಸವ ಅಂತ ಇಲ್ಲಿ ಮಾಡ್ತೀವಿ, ಆದರೆ ತಮಿಳಲ್ಲಿ ತಮಿಳೋತ್ಸವ ಅಂತ ಮಾಡಲ್ಲ, ಆಂಧ್ರದಲ್ಲಿ ತೆಲುಗೋತ್ಸವ ಅಂತ ಮಾಡಲ್ಲ, ಮಲಯಾಳಂ ಮಳೆಯೋತ್ಸವ ಅಂತ ಮಾಡಲ್ಲ. ಬಟ್ ಇಲ್ಲಿ ಭಾಷಾ ಸಮಸ್ಯೆ ಎಲ್ಲರಿಗಿಂತ ಮುಖ್ಯವಾಗಿ 28% ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋರು ಅಂತ. ಸೊ ಹೀಗಾಗಿ ನಾವು ಕನ್ನಡದ ಬಗ್ಗೆ ಬೇರೆಯವರು ಕೂಡ ಮಾತಾಡಿದ್ರು ಕೂಡ ಅವ್ರಿಗೆ ಹೆಚ್ಚು ಭಾಷೆನ ತಿಳಿಸ್ಕೊಡ್ಲಿಕ್ಕೆ, ಕನ್ನಡ ಮಾತಾಡಲಿಕ್ಕೆ, ಕಲಿಸ್ಕೊಡ್ಲಿಕ್ಕೆ ನಾವು ಒಂದು ಪ್ರಯತ್ನವನ್ನು ಮಾಡಬೇಕು. ಏಕೆಂದರೆ ಇಲ್ಲಿ ಹಲವಾರು ಕಾರಣಗಳಿಂದ ಬೇರೆ ರಾಜ್ಯಗಳಿಂದ ನಮ್ಮ ಕಾಲೇಜಿಗೆ ಬರ್ತಿದ್ದೆ, ನಮ್ಮ ರಾಜ್ಯಕ್ಕೆ ಬರ್ತಿರ್ತಾರೆ. ಆ ರಾಜ್ಯದವ್ರಿಗೇನು ಕನ್ನಡ ಭಾಷೆ ಬರ್ತಿರಲ್ಲ. ಆ ಭಾಷೆಯನ್ನು ನಾವು ಕಲಿಸ್ಕೊಟ್ಟು ಅವರಿಗೆ ಭಾಷಾಭಿಮಾನವನ್ನು. ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ಕನ್ನಡ ಭಾಷೆ ಅನ್ನೋದು ನಮ್ಮ ರಕ್ತಗತವಾಗಬೇಕು. ಅದರ ಜೊತೆಗೆ ಇವತ್ತೇನಾದರೂ ಇಂಗ್ಲೀಷ್ಮಯ ಆಗಿದೆ ಅಂತಂದರೆ ಎಲ್ಲ ಹಿರಿಯರೇ ಅದಕ್ಕೆ ಕಾರಣ. ಹಾಗಾಗಿ ಎಲ್ಲ ಹಿರಿಯರಲ್ಲೂ ಒಂದು ಬದಲಾವಣೆ, ಕಿರಿಯರಲ್ಲಿ ಅದನ್ನು ಒಂದು ಕಿಚ್ಚನ್ನು ಎಬ್ಬಿಸುವ ಜವಾಬ್ದಾರಿ ನಮ್ಮ ಎಲ್ಲ ಹಿರಿಯರಲ್ಲಿರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಬಗ್ಗೆ. ನಾನು ಜಯರಾಮ್ ಅಂತ, ಶೇಷಾದ್ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನನ್ನ ಹೆಸರು ಜಯರಾಮ್. ನನ್ನ ಹೆಸರು MS ನಟರಾಜ್. ನಾನು ಕಳೆದ 18 ವರ್ಷದಿಂದ ಶೇಷಾದ್ರಿ ಪುರಂ ಕಾಲೇಜ್ ಟ್ರಸ್ಟಿ ಆಗಿದ್ದೆ. ಇತ್ತೀಚೆಗೆ ನಾನು ಅಸ್ಟೆಂಟ್ ಇಲಾಖೆಯ ಸೆಕ್ರೆಟರಿ ಆಗಿದ್ದೀನಿ. ಏನಂದರೆ ಇವತ್ತು ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಶುಭ ಕೋರ್ತಾ. ಏಕೆಂದರೆ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡ ಮಾತಾಡೋರು ಪ್ರಪಂಚದಲ್ಲಿ 2ನೇ ಸ್ಥಾನ ಇದೆ. ಕನ್ನಡ ಮಾತಾಡೋರು ಅಷ್ಟು ಜನ ಇದ್ದಾರೆ. ಆದರೆ ನಮ್ಮಲ್ಲಿ ಅದು ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಸಾಫ್ಟ್ವೇರು ಇದೆಲ್ಲ ಬಂದು ಏನಾಗ್ತದೆ, ಇಂಗ್ಲೀಷ್ನಲ್ಲಿ ಮಾತಾಡೋದೇ ಒಂದು ದೊಡ್ಡತನ ಅನ್ನೋದಿದ್ದಾರೆ.
ಯಾವತ್ತೂ ಮಾತೃಭಾಷೆಗೆ ನಾವು ಅತ್ಯಂತವಾದ ಗೌರವ ಕೊಡಬೇಕು, ನಮ್ಮ ಮಾತೃಭಾಷೆನ ಗೌರವಿಸಿ ಬೆಳೆಸ್ಕೋಬೇಕು.